ನಾನ್ ವೆಜ್ ಸಬ್ಸ್ಟಿಟ್ಯೂಟು ಸೋಯಾ. ಸೊ ಈ ಸೋಯಾ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಎಲ್ಲ ರೀತಿಯ ಪೌಷ್ಟಿಕಾಂಶಗಳನ್ನು ಒಳ್ಕೊಂಡಿದೆ ಅಲ್ವಾ. ಸೊ ನಾನು ಆಲ್ರೆಡಿ ನಿಮಗೆ ಸೋಯಾ ಪುಲಾವ್ ಮಾಡೋವಂಥ ಒಂದು ಈಸಿ ರೆಸಿಪಿ ತೋರಿಸಿದೆ, ನೀವೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಟ್ರೈ ಮಾಡಿಲ್ಲ ಅಂತಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಸೊ ನಾನು ಇವತ್ತು ತೋರಿಸ್ತಾ ಇರೋಂಥ ಸೋಯಾ ಚಂಕ್ಸ್ ಕರಿ ಯಾವುದೇ ರೀತಿಯ ನಾನ್ ವೆಜ್ಗೂ ಕಡಿಮೆ ಇರಲ್ಲ, ಅಷ್ಟು ಟೇಸ್ಟಿಯಾಗಿ ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಟ್ಟು ನೋಡಿ. ಈ ನಾನ್ ವೆಜ್ ತಿನ್ನೋದಕ್ಕಿಂತ ಇದನ್ನೇ ಕೇಳೋದು ಜಾಸ್ತಿ ಆಗಿಬಿಡುತ್ತೆ. ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಹಾಗಾದರೆ ಬನ್ನಿ ಮಾಡೋ ಪ್ರೋಸೆಸ್ ನೋಡೋಣ. ಫಸ್ಟ್ ಒಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಸೋಯಾ ತೊಗೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ, ನೀವು ಚಿಕ್ಕದು ಬೇಕಿದ್ರೆ ತೊಗೋಬೋದು. ಇದಕ್ಕೆ ಚೆನ್ನಾಗಿ ಸುಡ್ತಾ ಇರೋವಂಥ ಬಿಸಿ ನೀರನ್ನ ಸೋಯಾ ಮುಳುಗುವಷ್ಟು ಆ್ಯಡ್ ಮಾಡಿಕೊಂಡು ಒಂದು 10-12 ನಿಮಿಷ ಇದನ್ನು ನೆನೆಸಿಡ್ಬೇಕಾಗುತ್ತೆ. ಸೊ ಅವಾಗ ಸೋಯಲ್ಲಿರುವಂಥ ಧೂಳೆಲ್ಲ ಬಿಟ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು 5-6 ಬೆಳ್ಳುಳ್ಳಿ ಹೆಸಲು, 1 ಈರುಳ್ಳಿ, ತದನಂತರ 1 ಮೀಡಿಯಮ್ ಸೈಜ್ ಹಣ್ಣಾಗಿರುವಂಥ ಟೊಮೊಟೊನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ರೀತಿ ರುಬ್ಕೋಬೇಕಾಗುತ್ತೆ. ಇದಕ್ಕೆ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಿದ್ರೆ ಶುಂಠಿ ಕೂಡ ಆ್ಯಡ್ ಮಾಡ್ಬೋದು, ನಾನು ಇಲ್ಲಿ ಶುಂಠಿ ಆ್ಯಡ್ ಮಾಡ್ತಾ ಇಲ್ಲ. ಸೊ ನೋಡಿ, ಒಂದು 10 ಮಿನಿಟ್ಸ್ ಆದಮೇಲೆ ಸೋಯಾ ಚೆನ್ನಾಗಿ ನೆನ್ಕೊಂಡಿದೆ, ಎಲ್ಲ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡಿದೆ. ಸೋಯಾನ ಜಾಸ್ತಿ ಪ್ರೆಷರ್ ಕೊಡದೆ ಸಾಫ್ಟಾಗಿ ಎಕ್ಸಸ್ ಆಫ್ ವಾಟರೆಲ್ಲ ರಿಮೂವ್ ಮಾಡ್ಕೋಬೇಕಾಗುತ್ತೆ. ತುಂಬ ಒತ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಮುರಿದೋಗ್ಬಿಡುತ್ತೆ, ನೆನ್ಕೊಂಡಿದೆಯಲ್ಲ ಚೆನ್ನಾಗಿ, ಸೊ ಹಂಗಾಗಿ ಮುರಿದೋಗ್ಬಿಡುತ್ತೆ. ನೋಡಿ ನಿಮ್ಗೆ ನೀರು ಯಾವ ಕಲರ್ ಆಗಿದೆ, ಸೊ ಧೂಳೆಲ್ಲ ಚೆನ್ನಾಗಿ ನೀರಲ್ಲಿ ಬಿಟ್ಕೊಂಡಿದೆ. ಸೊ ಈ ರೀತಿ ಎಲ್ಲನೂ ಎಂಡಿಟ್ಕೊಂಡಿದ್ದೀನಿ. ತದನಂತರ ಒಂದು ಬಾಣಲೆಗೆ 1 ಟೀಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಇದಕ್ಕೆ 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಆ್ಯಡ್ ಮಾಡಿದ್ದೀನಿ. ನೀವು ಶಾಜೀರ ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ತದನಂತರ 1 ಇಂಚ್ ಆಗುವಷ್ಟು ಚಕ್ಕೆ, 2 ಏಲಕ್ಕಿ, 3-4 ಲವಂಗ ಆ್ಯಡ್ ಮಾಡಿಕೊಂಡು ಜಸ್ಟ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. 30-40 ಸೆಕೆಂಡ್ ತೊಗೊಳುತ್ತೆ, ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ಸೊ ಅವಾಗ ನಾವು ನೆನೆಸಿಟ್ಕೊಂಡಿದ್ದಂಥ ಸೋಯಾನ ಆ್ಯಡ್ ಮಾಡಿಕೊಂಡು 2-3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಕೈ ಆಡಿಸ್ತಾನೆ ಇರಿ, ಸೋಯಾ ಕಂಪ್ಲೀಟಾಗಿ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. 2-3 ಮಿನಿಟ್ಸ್ ಆದಮೇಲೆ ಎಣ್ಣೆನೇ ಇರಲ್ಲ ಬಾಣಲೆಯಲ್ಲಿ, ಅಷ್ಟು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನೋಡಿ ಗೊತ್ತಾಗ್ತಿದೆಯಲ್ಲ. ಸೊ ಈ ರೀತಿ ಆದ ನಂತರ ನಾವು ಸೋಯಾನ ಸಪ್ರೇಟ್ ತೆಗೆದಿಟ್ಕೊಳ್ಳೋಣ. ಸ್ಪೈಸಸ್ ಇರಲಿ ಬಾಣಲೆಯಲ್ಲಿ, ಒಂದು ವೇಳೆ ಸೋಯಾ ಜೊತೆ ಬಂತು ಅಂತಂದರೆ ಮತ್ತೆ ಬಾಣಲೆಗೆ ಆ್ಯಡ್ ಮಾಡ್ಕೊಳ್ಳಿ. ತದನಂತರ ಅದೇ ಬಾಣಲೆಗೆ 2-3 ಟೀಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ತಾ ಇದ್ದೀನಿ. ತದನಂತರ ನಾವು ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀವು ಕಟ್ ಮಾಡ್ಕೊಂಡು ಕೂಡ ಆ್ಯಡ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಯ್ಲಿಕ್ಕೆ ಜಾಸ್ತಿ ಹೊತ್ತು ತಗೊಳುತ್ತೆ ಅನ್ನೋ ಕಾರಣಕ್ಕೆ ನಾನು ರುಬ್ಬಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡ್ತಾ ಬರಬೇಕು. ಸೊ ಅಲ್ಲಿವರೆಗೂ ಇದನ್ನು ನಿಧಾನ ಉರಿಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎಣ್ಣೆ ಬಿಡ್ತಾ ಬಂದಾಗ ಖಾರಕ್ಕೆ 1 ಟೀಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಕ್ವಾಂಟಿಟಿ ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳಿ. ತದನಂತರ 1/4 ಟೀಸ್ಪೂನ್ ಆಗೋಷ್ಟು ಅರಶಿನ ಪುಡಿ, 1/4 ಟೀಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಈ ಪೌಡರ್ಸ್ ಎಲ್ಲ ಮಿಕ್ಸ್ ಆದ ನಂತರ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿ ತಳ ಹಿಡಿಯುತ್ತೆ ಅನ್ನೋದಾದರೆ 1-2 ಟೀಸ್ಪೂನ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ಆ ತಳ ಹಿಡಿದೇ ಇರಲಿ, ಸೀದೋಗದೇ ಇರಲಿ ಅನ್ನೋ ಕಾರಣಕ್ಕಷ್ಟೇ. ತದನಂತರ ಇದಕ್ಕೆ 1/4 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲ, ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಖಂಡಿತವಾಗ್ಲೂ ಈ ಪ್ರೋಸೆಸ್ಗಳನ್ನ ಮಾಡಿದ್ರೇ ನೀವು ಸೋಯಾ ತುಂಬ ಟೇಸ್ಟಿಯಾಗಿ ನಾನ್ ವೆಜ್ ಟೇಸ್ಟ್ಗಿಂತ ಸೂಪರಾಗಿರುತ್ತೆ. ಸೊ ಯಾವುದನ್ನು ಸ್ವಲ್ಪ ಬೇಗ ಸ್ಕಿಪ್ ಮಾಡಿದ್ರೂ ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ. ನೋಡಿ ಈ ರೀತಿ ಎಣ್ಣೆ ಬಿಡ್ತಾ ಬರೋ ಸ್ಟಾರ್ಟ್ ಆದಾಗ 1/4 ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ಮೊಸರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೊಸರು ಆ್ಯಡ್ ಮಾಡೋದ್ರಿಂದ. ತದನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಮೊಸರು ಆ್ಯಡ್ ಮಾಡಿದ ನಂತರ ಈ ಮಿಶ್ರಣದಲ್ಲಿರುವಂಥ ಆಯಿಲು ಮತ್ತು ಈ ಮೊಸರಲ್ಲಿರುವಂಥ ಎಣ್ಣೆ ಅಂಶ ಎರಡೂ ಸೇರಿಕೊಂಡು ಚೆನ್ನಾಗಿ ಆಯಿಲ್ ಬಿಡ್ತಾ ಬರುತ್ತೆ ಸೈಡಲ್ಲೆಲ್ಲ ಮೇಲೆ ಆ ಮಿಶ್ರಣದ ಮೇಲೆ. ಸೊ ಆ ರೀತಿ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಕಾಣಿಸ್ತಿದೆಯಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಸೊ ಈ ರೀತಿ ಬಂದ ನಂತರ ನಾವು ಸೋಯಾನ ಆ್ಯಡ್ ಮಾಡಿಕೊಳ್ಳೋಣ.
ಸೋಯಾ ಆಲ್ರೆಡಿ ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡಿದೆ. ಸೊ ಹಂಗಾಗಿ ಮಿಶ್ರಣ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ, ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಇದನ್ನು ಕೂಡ. ಬಟ್ ಆದರೆ ನಾವು ಇದನ್ನು ಎಕ್ಸ್ಟ್ರಾ ಹಂಗೆ ಡ್ರೈಯಾಗಿ ಫ್ರೈ ಮಾಡ್ತಾ ಇಲ್ಲ. ಇದಕ್ಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. ಬಟ್ 1 ಕಪ್ ಸೋಯಾಗೆ 1 ಕಪ್ ನೀರು ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ. ಸೊ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ಒಂದು ವೇಳೆ ನಿಮಗೆ ಉಪ್ಪು ಅಥವಾ ಖಾರ ಏನಾದರೂ ಬೇಕು ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ ಮುಚ್ಚಳ ಮುಚ್ಚಿ ಅಥವಾ ಮುಚ್ಚಳ ಮುಚ್ಚದೇ ಒಂದು 12-15 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಸೊ ಆವಾಗ ನೋಡಿ ನಿಮ್ಗೆ ಸೈಡಲ್ಲಿ ಕಾಣಿಸ್ತಿದೆಯಾ ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ. ಸೂಪರಾಗಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ, ಮನೆಯೆಲ್ಲ ಘಮ್ ಅಂತಿರುತ್ತೆ ಗೊತ್ತಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈವನ್ ಬೀದಿಗೆಲ್ಲ ಗೊತ್ತಾಗುತ್ತೆ ಓ ಸಂಬಡಿ ಈಸ್ ಕುಕಿಂಗ್ ಸೋಯಾ ಅಂತ. ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ತಿಕ್ಕಾಗಿದೆ ಗ್ರೇವಿ. ನಾನು ಆಗಲೇ ಹೇಳಿದಾಗೆ 1 ಕಪ್ ಸೋಯಾಗೆ 1 ಕಪ್ ನೀರು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತದನಂತರ ಈ ಕಸ್ತೂರಿ ಮೇತಿ ಸಿಗುತ್ತೆ ನೋಡೋಣ, ನಾವು ಪಲಾವ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಡ್ರೈ ಫ್ರೈ ಮಾಡಿಕೊಂಡು ಈ ರೀತಿ ಕೈ ಅಂಗೈಯಿಂದ ಉಜ್ಕೊಂತ ಪುಡಿನ ಆ್ಯಡ್ ಮಾಡಬೇಕು. ಇದು ಆ್ಯಡ್ ಮಾಡೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಸೋಯಾಗೆ ಗೊತ್ತಾ, ಸಖತ್ ಟೇಸ್ಟಿಯಾಗಿರುತ್ತೆ. ಕರಿ ಕೂಡ ಅಷ್ಟೇ ಮತ್ತು ಸೋಯಾ ಕೂಡ ಅಷ್ಟೇ, ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ರೆಡಿ ಆಯಿತು. ನೋಡಿ ಬಿಸಿ ಬಿಸಿ ಸೋಯಾ ಕರಿ, ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿ ನೀವು ದೋಸೆ ರೊಟ್ಟಿ ರೋಟಿ ಇನ್ಫ್ಯಾಕ್ಟ್ ಪುಲ್ಕ ನೀವು ನಾನು ಬಟರು ಮತ್ತು ಈ ತಂದೂರಿ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ಸೊ ಇದನ್ನು ಬಿಸಿ ಇರುವಾಗ ಆದರೂ ಇಲ್ಲಾಂದರೆ ತಣ್ಣಗೆ ಆದಮೇಲೆ ಕೂಡ ನೀವು ಈವನ್ ರೈಸ್ಗೂ ಕೂಡ ಕಾಂಬಿನೇಷನ್ ಆಗಿ ಎಂಜಾಯ್ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಆಯ್ತಾ ಈ ರೆಸಿಪಿ, ಹಾಗಾದರೆ ನೀವು ಟ್ರೈ ಮಾಡಿ ಖಂಡಿತ ತಿಳಿಸಿ ಕಮೆಂಟ್ ಮೂಲಕ ನನಗೂ ಹೇಗೆ ಬಂತು ಅಂತ. ಹಾಗೆ ನಾನು ಯಾವಾಗಲೂ ತಿಳಿಸೋ ಹಾಗೆ ಒಂದು ವೇಳೆ ನೀವು ಬೇರೆ ಪ್ರೋಸೆಸ್ ಮಾಡ್ತೀರಾ ಅದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಾದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಬೋದು, ನಾನು ಟ್ರೈ ಮಾಡ್ತೀನಿ. ಇನ್ನು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ ಐಕನ್ನು ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಅಪ್ಡೇಟ್ ಮಾಡುವಂಥ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.